ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಹೊಸ ತರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ ಅದು ಯಾವುದಪ್ಪ ರೆಸಿಪಿ ಅಂದರೆ ನೀವು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿರಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿನೂ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟೇ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಒಂದು ಬಟ್ಲಾಗಷ್ಟ ಮೊಸರನ್ನು ಹಾಕ್ತಾ ಇದ್ದೀನಿ ಸಪ್ಪಗಿರು ಮೊಸರನ್ನು ಹಾಕ್ರಿ ಹುಳಿ ಮೊಸರು ಬೇಡ್ರಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟು ನಾನು ಇಲ್ಲಿ ಪಾವ್ ಭಾಜಿ ಮಸಾಲನ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೀವು ಪಾವ್ ಭಾಜಿ ಮಸಾಲ ಇಲ್ಲಾಂದ್ರೂ ಸಾಂಬಾರ್ ಪೌಡ್ರ್ ಹಾಕ್ರಿ ಅಥವಾ ಕಿಚನ್ ಕಿಂಗ್ ಮಸಾಲ ಅನ್ನಾದ್ರೂ ಹಾಕ್ಬೋದು ನಿಮ್ಮ ಕಡೆ ಯಾವುದಾದಲ್ಲ ಅದನ್ನೇ ಹಾಕ್ರಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಆ ಮೊಸರು ಜೊತೆ ಅದು ಫಸ್ಟ್ ಮಿಕ್ಸ್ ಆಗಲಿ ರೀ ನೋಡಿ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಯಾವುದೇ ರೀತಿ ಗಂಟಿರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈಗ ಇದು ಮಿಕ್ಸ್ ಆಗಿ ರೆಡಿ ಆಗಿದೆ ನೋಡಿ ರವೆ ಹಿಟ್ಟು ಚೆನ್ನಾಗಿ ನೆನೆಲಿದೆ ಇಷ್ಟಿರಲಿದೆ ಈಗ ಇದು ನೋಡಿ ರವೆ ಹಿಟ್ಟು ನೆನೆಲ್ರಿ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ ಇದನ್ನು ನೋಡಿ 10 ನಿಮಿಷ ಆಗಿದೆ ನೋಡಿ ಈ ರವೆನು ಚೆಂದಂಗಿ ನೆಂದದ್ರಿ ಈ ಬ್ರೇಕ್ಫಾಸ್ಟನ್ನು ನಾನು ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳಿ ಈನೋ ಅನ್ನ ಬಳಸ್ತಾ ಇದ್ದೀನಿ ರೀ ಇಲ್ಲ ಏನೋ ಬೇಡ ಹೆಲ್ತಿಗೆ ಒಳ್ಳೆಯದಲ್ಲ ಅಂದರೆ ನೀವು ಬೇಕಿಂಗ್ ಸೋಡಾ ಅನ್ನಾದ್ರೂ ಹಾಕೋಬೋದು ನಡೀತದೆ ರೀ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಈನೋ ಅನ್ನ ಹಾಕ್ತಾ ಇದ್ದೀನಿ ರೀ ಇದೀಗ ಇದು ಆ್ಯಕ್ಟಿವೇಟ್ ಆಗೋಕೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ರೀ ಈನೋ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕು ರೀ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಏನೋ ಬೇಡ ನಮ್ಗೆ ಹೆಲ್ತಿಗೆ ಒಳ್ಳೇದಲ್ಲ ಅಂದರೆ ನೀವು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ರಿ ಏನೋ ಹಾಕಿದ್ಕಿಂತ ಸ್ವಲ್ಪ ಗಟ್ಟಿ ಬರ್ತಿರ್ಬೋದು ಅಷ್ಟೇ ನೋಡಿ ಈಗ ಇಡ್ಲಿ ಪ್ಲೇಟ್ ಅಂತ ತಗೊಂಡಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ನೆಚ್ಕೋತೀನಿ ನೋಡಿರಿ ಈಗ ಹಿಟ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ದೀನಲ್ರಿ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲ ನಿಮಗೆ ಮಿನಿ ಇಡ್ಲಿ ಅಥವಾ ಬಟನ್ ಇಡ್ಲಿ ಅಂತ ಆ ಪ್ಲೇಟ್ ಬರ್ತದಲ್ಲ ಅದನ್ನು ಮಾಡ್ಕೋಬೋದು ನೀವು ಯಾವ್ದು ನಿಮ್ಮ ಕಡೆ ಅದಲ್ಲ ಅದನ್ನು ಮಾಡ್ಕೋರಿ ನಡೀತದೆ ಇಲ್ಲ ಮಕ್ಕಳಿಗೆ ಇಷ್ಟ ಅಂದರೆ ಬಟನ್ ಇಡ್ಲಿ ಥರ ಅದ್ರೊಳಗೂ ಹಾಕ್ರಿ ಆ ಪ್ಲೇಟ್ ಇತ್ತು ಅಂದ್ರೆ ನಾನು ದೊಡ್ಡ ಇಡ್ಲಿ ಪ್ಲೇಟ್ ಐತಿ ಇದನ್ನೇ ಹಾಕ್ಕೊಟ್ಟಿದ್ದೀನಿ ರೀ ನೋಡಿ ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕೈಲಿ ಕಟ್ಟಿದ್ದಾರೆ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲೇ ಒಂದು 5 ರಿಂದ 6 ನಿಮಿಷ ಆಗಷ್ಟು ನಾನು ಸ್ಟೀಮ್ ಮಾಡ್ಕೊಂಡು ತಗೋತೀನಿ ರೀ ನೋಡಿ 5 ನಿಮಿಷ ಆಗಿದ್ರಿ ನೋಡಿ ಕಲರ್ನು ಚೇಂಜ್ ಆಗೈತಿ ನಾನು ಚಾಕುದಿಂದ ತೋರಿಸ್ತೀನಿ ನೋಡಿರಿ ಟೂತ್ ಪೀಕ್ ಇದ್ರೂ ಚೆಕ್ ಮಾಡ್ಕೊರಿ ನೋಡಿ ಹಿಟ್ಟು ಚೆನ್ನಾಗಿ ಬೇಯ್ದದ್ರಿ ನೋಡಿ ಹಸಿ ಹಿಟ್ಟು ಏನೇನು ಅಂಟ್ಕೊಂಡಿಲ್ಲ ಇವು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ನೋಡಿ ಒಂದು ಸ್ವಲ್ಪ ಆರಲಿ ರೀ ನಾನು ಇದನ್ನು ನಿಮಗೆ ತೆಗೆದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವತ್ತ ಹೇಳಿ ನೋಡ್ರಿ ಈಗ ಸ್ವಲ್ಪ ಆರ್ಯವ್ರಿ ಈಗ ನಾನು ನಿಮಗೆ ಈ ಇಡ್ಲಿಗಳನ್ನ ತೆಗೆದು ಬಿಟ್ಟು ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿರೋ ಇಡ್ಲಿ ಬಂದವ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಮಕ್ಕಳಿಗೆ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೀವು ಇದನ್ನು ನಾನು 2 ಥರ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇಷ್ಟ ಇಡ್ಲಿ ಮಾಡಿಕೊಂಡು ನೀವು ಚಟ್ನಿ ಮಾಡಿಕೊಂಡು ಈ ಚಟ್ನಿ ಇಡ್ಲಿನೂ ತಿನ್ಬೋದು ಅಥವಾ ಇನ್ನೊಂದು ಒಗ್ಗರಣೆ ಹಾಕಿನೂ ತೋರಿಸ್ತೀನಿ ರೀ ನಿಮಗೆ ಯಾವ ರೀತಿ ಇಷ್ಟನೋ ಅಥವಾ ಯಾವುದು ಈಸಿ ಆಗ್ತದೆ ನೀವು ಅದನ್ನು ಮಾಡ್ಕೊಳ್ರಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇಡ್ಲಿನೂ ಎಷ್ಟು ಪರ್ಫೆಕ್ಟಾಗಿಯೇ ಬಂದವ್ರಿ ನೋಡಿ ನಾನು 2 ಪ್ಲೇಟ್ ಮಾಡ್ಕೊಂಡಿದ್ದೀನಿ ಒಂದನ್ನು ಚಟ್ನಿ ಜೊತೆನೂ ತಿನ್ಬೋದು ಇನ್ನೊಂದನ್ನು ಈ ಒಗ್ಗರಣೆ ಹಾಕಿನೂ ತೋರಿಸ್ತೀನಿ ರೀ ಆ ಒಗ್ಗರಣೆಗಾಗಿ ಇಡ್ಲಿಗಳನ್ನ ನಾನು ಕಟ್ ಮಾಡ್ಕೋತೀನಿ ರೀ ಇಲ್ಲ ಬಟನ್ ಇಡ್ಲಿ ಸಣ್ಣ ಸಣ್ಣ ಮಾಡ್ಕೊಂಡಿದ್ರೆ ಅಂದರೆ ನೀವು ಅದನ್ನು ಡೈರೆಕ್ಟಾಗಿ ಹಾಗೇನೆ ಒಗ್ಗರಣೆನೂ ಹಾಕ್ಕೋಬೋದು ನೋಡಿ ಕಟ್ ಮಾಡಿನೂ ತೋರಿಸಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದವ ನೋಡಿರಿ ನೋಡಿ ಒಂದು ಇಡ್ಲಿಯಲ್ಲಿ 6 ಪೀಸ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋತೀನಿ ನೋಡಿ ಇಷ್ಟೇ ಒಗ್ಗರಣೆ ಹಾಕಿನೂ ನೀವು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಈ ಬೆಳಗಿನ ತಿಂಡಿಯನ್ನು ರೆಡಿ ಮಾಡ್ಕೋಬೋದು ನೋಡಿರಿ ಈಗ ಈ ಎಲ್ಲ ಇಡ್ಲಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇದಕ್ಕೆ ಒಗ್ಗರಣೆಗಾಗಿ ನಾನು ಪ್ಯಾನನ್ನು ಆಲ್ರೆಡಿ ಕೈಲಿ ಕಟ್ಟಿನಿ ರೀ ನೋಡಿ ತುಂಬ ಟೇಸ್ಟಿಯಾಗಿ ಒಗ್ಗರಣೆಯನ್ನು ಹಾಕಿ ತೋರಿಸ್ತೀನಿ ರೀ ನೋಡಿ ಇದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಕಾಯ್ದ ಮೇಲೆ ಒಂದು 1/2 ಸ್ಪೂನ್ ಆಗಷ್ಟೇ ಸಾಸಿವೆ 1/2 ಸ್ಪೂನ್ ಆಗಷ್ಟೇ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆವು ಸೊಪ್ಪನ್ನು ಹಾಕ್ತಾ ಇದ್ದೀನಿ 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳನ್ನು ಹಾಕ್ರಿ ಸ್ಕಿಪ್ ಮಾಡಬೇಡ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ 1 ಹಾಕ್ರಿ ಸ್ವಲ್ಪ 2 ಬೀನ್ಸನ್ನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪನೇ ಬೇಯಿಸ್ಕೋತೀನಿ ರೀ ಹೈ ಫ್ಲೇಮ್ದಲ್ಲಿ ಇಟ್ಟೆ ತುಂಬ ಏನು ಬೇಯಿಸೋದು ಬೇಡ ಸ್ವಲ್ಪ ಬೇಯಿದ್ರೆ ಸಾಕು
ನೋಡಿ, ಇದನ್ನು ಬೇಯಿದ ಮೇಲೆ ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ನು ಮಾಡ್ಬೋದು. ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಹೆಲ್ದಿ ಆಗಿರಲಿ ಅಂಥೇಳಿ ಬೀನ್ಸು ಕ್ಯಾರೆಟನ್ನು ಹಾಕಿದ್ದೀನಿ ರೀ ನಾನು. ನೋಡಿ, ಅದನ್ನ ಒಂದು ಸ್ವಲ್ಪ ಬೇಯಿಸ್ಕೊಂಡಿನಿ, ತುಂಬ ಏನು ಬೇಯಿಸ್ಕೊಳ್ಳೋದು ಬೇಡ್ರಿ. ನೋಡಿ, ಇದಕ್ಕೂ ನಾನು ಇನ್ನೊಂದು ಸ್ಪೂನಾಗಷ್ಟೇ ಪಾವ್ ಭಾಜಿ ಮಸಾಲನ ಹಾಕ್ತಾ ಇದ್ದೀನಿ. ಇಲ್ಲೂ ನೀವು ಸಾಂಬಾರ್ ಪೌಡ್ರು, ಕಿಚನ್ ಕಿಂಗ್ ಮಸಾಲ ಆದ್ರೂ ಹಾಕೋಬೋದು, ನಡೀತದೆ ರೀ. ನೋಡಿ, ಮಸಾಲೆ ಏನೋ ಮಿಕ್ಸ್ ಮಾಡೀನಿ ರೀ. ಮಸಾಲೆ ಸೀದ ಹೋಗಿ ಬರ್ದ ಅಂತೇಳಿ ಒಂದು ಸ್ಪೂನಾಗಷ್ಟೇ ಅಥವಾ ಎರಡು ಸ್ಪೂನಾಗಷ್ಟೇ ನೀರನ್ನು ಹಾಕ್ರಿ. ನೋಡಿ, ಈಗ ಇದು ಒಗ್ಗರಣೆ ರೆಡಿ ಆಗಿದೆ ಕರೆಕ್ಟಾಗಿ. ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಅವನ್ನ ಇಡ್ಲಿಗಳನ್ನ ಹಾಕ್ತೀನಿ ರೀ. ನೋಡಿ, ಈಗ ಆ ಒಗ್ಗರಣೆಯನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಒಗ್ಗರಣೆ ಹಾಕಿ ಸ್ವಲ್ಪ ಈ ರೀತಿ ಫ್ರೈ ಮಾಡೋದ್ರಂದ್ರೆ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿನೂ ಆಗಿ ಟೇಸ್ಟ್ನೂ ಚೆನ್ನಾಗಿ ಬರ್ತದೆ ರೀ. ನೋಡಿ, ಆ ಬಿಳಿ ಎಳ್ಳು ಪಾವ್ ಭಾಜಿ ಮಸಾಲದಿನ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಬಿಸಿ ಬಿಸಿ ಟೇಸ್ಟಿ ಆಗಿರೋಂಥ ಕಡಲೆ ಹಿಟ್ಟು ಮತ್ತು ರವೆ ಇಡ್ಲಿ ಮಸಾಲ ತೋರು ರೆಡಿ ಆಗಿದ್ರಿ. ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಇದನ್ನೂ ನೀವು ಚಟ್ನಿ ಜೊತೆನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.